ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪ. ಭವತೀಯದನುಭಾವಾದೇಡಮೋ ಕೋಪಿ ವಗ್್ಮಿ ಜಡಮತಿರಪಿ ಜಂತುರ್ಜ್ಜಾಯತೆ ಪ್ರಜ್ಞಮೌಲಿ ಸಕಲ ವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೆ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರ. ವಿದ್ಯಾಯಾಂ ವಿಬುಧಾಚಾರ್ಯ ವೇದ ಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮನಿಂಬಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋಕ್ತಂ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತ. ಶ್ರೀ ಸತ್ಯಾತ್ಮಗುರು ತದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಯತೆ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಗು. ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ ಹರಿಹಿ ಓಂ ಹರಿಹಿ. ಸ್ವಸ್ತಸ್ತು. ಅಸೇಡಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣ ನಿಖಿಲ ಕಲಿಕೃತ ಕಲ್ಮಠಾಪನೋದನ ಪಡುತ್ತಾರೆ. ಧರ್ಮ ಅಧ್ಯಖಿಲ ಪುರುಡಾರ್ಥ ಸಾಧನೀಭೂತೆ ಅಧ್ಯ ರುದ್ರಾಧ್ಯಾಯ ನಮಕ ಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದ. ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ. ನಿನ್ನೆ ಜಗನ್ನಾಥದಾಸರ ಆರಾಧನೆ ಆರಂಭದಲ್ಲಿ ಹೇಳುವಾಗ ನಾನು ಪೂರ್ವಾರಾಧನೆ ಅಂತ ತಿಳ್ಕೊಂಡಂತ ಹೇಳಿದೆ. ಅಲ್ಲದು ನಿನ್ನೆ ಆರಾಧನೆ ಹೇಳುವಾಗೇನೋ ತಪ್ಪಾಯಿತು. ಅವರ ಬಗ್ಗೆ ನಿನ್ನೆ ಯಥಾಶಕ್ತಿ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಿದ್ದೆ. ಇನ್ನು ವಿಶ್ವಾಮಿತ್ರರು ರಾಮಚಂದ್ರನಿಗೆ ಏನನ್ನ ಕೇಳ್ಕೊಳ್ತಾರೆ? ಪರಮಾತ್ಮ ನನಗೆ ಕಲ್ಲು ಕೊಡು ಅಂತ ಕೊಂಡು ಕೇಳ್ತಾರೆ. ನೀವು ಕೇಳ್ತೀರಾ?
ಜ್ಞಾನಿಗಳು ಕೇಳ್ತಾರೆ. ಅಷ್ಟೇ ಅಲ್ಲ, ಕಲ್ಲಿನ ಇಂಪಾರ್ಟೆಂಟ್ ಎಷ್ಟಿದೆ, ಎಷ್ಟು ಗಟ್ಟಿ ಇದೆ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಜಾತಕರ್ಮ ಮಾಡುವಾಗ ತಂದೆ ಮಗುವಿನ ಹೆಗಲ ಮೇಲೆ ತಲೆ ಮೇಲೆ ಕೈ ಇಟ್ಟು ಕೇಳ್ತಾನೆ, ಪ್ರಾರ್ಥನೆ ಮಾಡ್ತಾರೆ ದೇವತೆಗಳಿಗೆ, ಭಗವಂತನ ಅನುಗ್ರಹದಿಂದ ಎಲೆ ಮಗನೇ, ಎಲೆ ಮಗುವೆ, ಅಶ್ಮಾಭವ, ಕಲ್ಲಿನಂತೆ ಗಟ್ಟಿಯಾಗಿರು. ಪರಶುರ್ಭವ, ಕೊಡಲಿಯಂತೆ ತೀಕ್ಷ್ಣ ಬುದ್ಧಿಯುಳ್ಳವನಾಗು ಅಂತ ತಿಳ್ಕೊಂಡು ಅಂತೇಳಿ ಎಂಥ ಅದ್ಭುತವಾದ ಪ್ರಾರ್ಥನೆ ಇದೆ ನಮ್ಮ ಕಡೆಗೆ. ಮಕ್ಕಳು ಸುಖವಾಗಿ ಉಳಿಲಿ, ಆರೋಗ್ಯವಾಗಿ ಉಳಿಲಿ ಅಂತೇಳಿ ಗುಂಡಪ್ಪ ಕಲ್ಲಪ್ಪ ಅಂತ ಹೆಸರಿಡ್ತಾ ಇದ್ದ. ಕಲ್ಲು ಇಲ್ಲದೆ ಇದ್ದರೆ ನಮ್ಮ ಮನೆ, ಕಲ್ಲು ಇಲ್ಲದೆ ಇದ್ದರೆ ದೊಡ್ಡ ದೊಡ್ಡ ಡ್ಯಾಮ್ಗಳು, ಕಲ್ಲು ಇಲ್ಲದೆ ಇದ್ದರೆ ಅನೇಕ ರೀತಿಯಾಗಿರ್ತಕ್ಕಂತಹ ಗುಂಡ್ಕಲ್ಲು ಇತ್ಯಾದಿಗಳು ನಮ್ಮ ಸಾಧನೆಗಳು ಯಾವುದು ಆಗ್ತಿರಲಿಲ್ಲ. ಏನು ಮಹಾಕಲ್ಲು ಅಂತ ತಿಳ್ಕೊಂಡಂತೆ, ವಜ್ರನೂ ಒಂದು ಕಲ್ಲೇ. ಅಷ್ಟೇ ಅಲ್ಲ, ಅನೇಕ ರೀತಿಯಾಗಿರ್ತಕ್ಕಂಥ ಮಣಿಗಳಿವೆ ಅಲ್ಲ, ಅವು ಕಲ್ಲೇ. ಎಲ್ಲೆಲ್ಲಿ ಡೆನ್ಸಿಟಿ ಇದೆ ಅದು ಕಲ್ಲು. ಆ ಒಂದು ಕಲ್ಲಿಗೋಸ್ಕರ, ಆ ರತ್ನಗಳಿಗೋಸ್ಕರ, ವಜ್ರಗಳಿಗೋಸ್ಕರ, ಆ ಒಂದು ಕೊಹಿನೂರು ವಜ್ರಕ್ಕೋಸ್ಕರ ಎಷ್ಟು ಯುದ್ಧಗಳಾದವು, ಎಷ್ಟು ಜನರು ಸತ್ತರು, ಎಷ್ಟು ವಂಶಗಳು ಹಾಳಾದವು. ಅದೇ ಕಲ್ಲು ನಮ್ಮ ಮನೆಯ ಫೌಂಡೇಶನ್ ಆಗಿ, ಫೌಂಡೇಶನ್ ಆಗಿ ಅದ್ಭುತವಾದ ರೀತಿಯಲ್ಲಿ ನಮ್ಮ ಮನೆಯನ್ನು ಸಂರಕ್ಷಣೆ ಮಾಡ್ತಾರೆ. ಕಲ್ಲಿನ ಫೌಂಡೇಶನ್ ಬೇಕು, ಗಟ್ಟಿ ಸಿಮೆಂಟಿಂದ ಮಾಡಿದರೂ ಕೂಡ ಕಲ್ಲುಗಳನ್ನು ತುಂಬಬೇಕು, ಅದಕ್ಕೆ ಫೌಂಡೇಶನ್ ಸ್ಟೋನ್ ಅಂತ ಕೊಡ್ತಾರೆ. ಹೀಗೆ ಚಿಂತಾಮಣಿ ಅಂತ ತಿಳ್ಕೊಂಡಂಥ ಒಂದು ಕಲ್ಲಿದೆ, ಅದನ್ನು ಪೂಜೆ ಮಾಡಿ ಅದು ಕೇಳಿದರೆ ಬೆಳೆದೆಲ್ಲವನ್ನು ಕೊಡ್ತಾರೆ. ಸಮಂತಕ ಮಣಿಗೋಸ್ಕರ ಕೃಷ್ಣನ ಮೇಲೆ ಅಪವಾದ ಬಂತು, ಪರಮಾತ್ಮ ತಾನು ಅಪವಾದ ದೂರ ಮಾಡಿಕೊಳ್ಳಬೇಕು ಅಂತ ಕೊಂಡಂತೇಳಿ ಹುಡುಕಿ ತಂದುಕೊಟ್ಟ. ಜೊತೆಗೆ ಜಾಂಬೂತಿ, ಆನಂತರ ಸತ್ಯಭಾಮೆ ಅಂತ ಹೆಂಡತಿಯನ್ನು ಕೂಡ ಪಡೆದ. ಕಲ್ಲಿಗೆ ಎಷ್ಟು ಮಹತ್ವ ಇದೆಯಲ್ಲ. ಇದರ ನಂತರ ವಿಶ್ವಾಮಿತ್ರ ಕೇಳ್ತಾರೆ, ಮೃತ್ತಿಕಾಚಮೆ, ಮಣ್ಣನ್ನು ಕೊಡುವಂಥ. ಏನಪ್ಪ ಮಣ್ಣನ್ನು ಕೊಡು ಅಂತ ಕೇಳ್ತಾರೆ, ನೀವು ಮನೆ ಕಟ್ಟಿಸಿ ಗೊತ್ತಾಗ್ತದೆ ಅವಾಗ. ನಿಮ್ಮ ಮನೆಯಲ್ಲಿ ಸ್ವಲ್ಪ ತಗ್ಗು ಪಿಗ್ಗು ಇತ್ತು ಅಂತ ತಿಳ್ಕೊಂಡಂತಂದರೆ ಅದರ ಪೂರ್ತಿಯಾಗಿರ್ತಕ್ಕಂಥ ಭರಣಿ ಮಾಡಬೇಕಾಗಿದ್ದರೆ ಎಷ್ಟು ಟ್ರಕ್ ಮಣ್ಣು ಬೇಕಾಗ್ತದೆ, ಆಗ ಅದರ ಬೆಲೆ ನಿಮಗೆ ಗೊತ್ತಾಗ್ತದೆ. ಮಣ್ಣು ದೇವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಔಷಧಿ. ಮಣ್ಣಿನಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗುಣಧರ್ಮ ಇರ್ತದೆ. ಅದಕ್ಕೋಸ್ಕರವೇ ನಮ್ಮಲ್ಲಿ ಹೇಳ್ತಾರೆ, ದಿನಾಲೂ ಮೈಗೆ ಮಣ್ಣು ನಚ್ಚಿಕೊಂಡು ಸ್ನಾನ ಮಾಡಿ ಅಂತ ತಿಳ್ಕೊಂಡಂತೆ. ಸ್ನಾನ ಮಾಡುವ ಪೂರ್ವದಲ್ಲಿ ಪೃಥ್ವೀದೇವಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕಂತೆ, ಭೂಮಿರ್ಧೇನುರ್ಧರಣಿ ಲೋಕಧಾರಿಣಿ, ಎಲೆ ಭೂದೇವಿ ನೀನು ಹಸುವಿನಂತೆ ನಮ್ಮ ತಾಯಿಯಾಗಿದ್ದಿ. ಯಾಕೆ ತಾಯಿ ಯಾವಾಗಲೂ ತಮ್ಮ ಮಕ್ಕಳನ್ನು ಸಂರಕ್ಷಣೆ ಮಾಡ್ತಾಳೆ. ಪೃಥ್ವಿ ತಾಯಿ ನಮ್ಮನ್ನು ಸ್ಥಿರವಾಗಿ ಇಡದೇ ಇದ್ದರೆ ಕೂತ್ಕೊಂಡು ನಾನು ಪ್ರವಚನ ಮಾಡಲಿಕ್ಕೆ ಆಗೋದಿಲ್ಲ, ಕೂತ್ಕೊಂಡು ನೀವು ಕೇಳಲಿಕ್ಕೆ ಆಗೋದಿಲ್ಲ. ಪೃಥ್ವಿಗೆ ಸ್ವಲ್ಪ ಗಡಗಡ ಅಳಗಿಸಿಬಿಟ್ರೆ ಎಲ್ಲ ಎಂತೆಂಥ ದೊಡ್ಡ ದೊಡ್ಡ ಮನೆಗಳು ಬಿದ್ದು ಹೋಗ್ಬಿಡ್ತವೆ, ಅದಕ್ಕೆ ಕೆಳಗೆ ಸಿಕ್ಕ ನಾವು ಖಲಾಸ್. ಆ ಪೃಥ್ವೀ ದೇವಿ ಅದಕ್ಕೋಸ್ಕರವೇ ಬೆಳಗ್ಗೆ ಎದ್ದಾಕ್ಷಣಕ್ಕೇನೆ ಆ ಪೃಥ್ವೀದೇವಿಗೆ, ಯಾವಳು ಮಣ್ಣಿನಿಂದ ಕೂಡಿದ್ದಾಳೆ ಆ ಪೃಥ್ವೀದೇವಿಗೆ ಪ್ರಾರ್ಥನೆ ಮಾಡ್ತಾಳೆ.
ಎಲೆ ಪೃಥ್ವೀದೇವಿ, ನೀನು ಅತ್ಯಂತ ಪವಿತ್ರಳಾಗಿರ್ತಕ್ಕಂಥವಳು, ಪರ್ವತ ಸ್ತನಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ. ಎಲೆ ನಿನಗೆ ನಮಸ್ಕಾರ, ನಮ್ಮ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ ಹೇಳ್ಕೊಂಡು ನಿನ್ನ ಮೇಲೆ ನಡೆದಾಡ್ತೇವೆ, ಬೂಟ್ ಹಾಕ್ಕೊಂಡು ನಡೆದಾಡ್ತೇವೆ, ವಾಹನಗಳನ್ನು ನಿನ್ನ ತಲೆ ಮೇಲೆ ಓಡಿಸ್ತೇವೆ. ಯಕ್ಷು ಕ್ಷಮಾ, ಕ್ಷಮಾದೇವಿ, ಎಷ್ಟು ಕ್ಷಮೆ ಇರಬೇಕು ಅವಳಿಗೆ, ಇವರೆಲ್ಲ ನನ್ನ ಮಕ್ಕಳು ಏನು ಬೇಕಾದ್ರೂ ಮಾಡಲಿ ಅಂತ ಹೇಳ್ಕೊಂಡಂತೇಳಿ. ಅದಕ್ಕೋಸ್ಕರವೇ ಬೆಳಗ್ಗೆ ಎದ್ದಾಕ್ಷಣಕ್ಕೇನೆ ಆ ಪೃಥ್ವೀದೇವಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಸಮುದ್ರ ಬಸನೇ ದೇವಿ, ಸಮುದ್ರವೇ ನಿನ್ನ ಬಟ್ಟೆ, ಪರ್ವತವೇ ನಿನ್ನ ಎದೆ, ಪರಮಾತ್ಮನ ಪತ್ನಿಯಾದಂಥ ಭೂದೇವಿ ನನ್ನನ್ನು ಕ್ಷಮಿಸು ಅಂತಕೊಂಡಂತೇಳಿ ನಾವು ಪ್ರಾತಃ ಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಅದಕ್ಕೋಸ್ಕರವೇ ವೇದ ಮಂತ್ರ ಹೇಳ್ತದೆ, ಭೂಮಿರ್ಧೇನು, ತಾಯಿಯ ನಂತರ ಮಕ್ಕಳಿಗೆ ಯಾವುದಾದ್ರೂ ಒಂದು ಹಾಲು, ಅದರ ಬದಲಾಗಿ ಸಪ್ಲಿಮೆಂಟ್ ಎತ್ತಿಕೊಂಡಂಥ ಅದು ಹಸುವಿನ ಹಾಲು, ಬೇರೆ ಹಾಲಿನಿಂದ ಡಿಹೈಡ್ರೇಷನ್ ಆಗ್ತದೆ, ಅದು ಹೊಟ್ಟೆ ಕೆಟ್ಟೋಗ್ಬಿಡ್ತದೆ, ಜೀರ್ಣ ಆಗೋದಿಲ್ಲ. ಅದಕ್ಕೋಸ್ಕರ ಹಸುವಿನ ಹಾಲನ್ನು ಕುಡಿಸ್ತಾರೆ, ತಾಯಿ ಹಾಲು ಸರಿಯಟ್ಟ. ಅದೇ ರೀತಿಯಾಗಿ ಮಕ್ಕಳಿಗೋಸ್ಕರ, ಕರುವಿಗೋಸ್ಕರ ತಯಾರಾದಂಥ ಹಸುವಿನ ಹಾಲು ಕೂಡ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥ. ಪಂಚಮಹಾಭೂತಗಳಲ್ಲಿ ಪೃಥ್ವಿ, ಮೃತ್ತಿಕ ಅತ್ಯಂತ ಅನಿವಾರ್ಯ. ನಮ್ಮ ಶಾಸ್ತ್ರ ಅವ್ರಿಗೂ ಕೃತಜ್ಞರಾಗ್ರಿ ಅಂತ ಕೂಡ ಅಂತ ಹೇಳಿದ್ದೆ, ಯಾಕೆ ನಮಗೆ ಬಹಳ ಸಿಕ್ಕಾಗ ಅದರ ಬೆಲೆ ಉಳಿಯೋದಿಲ್ಲ, ಮಣ್ಣಲ್ಲಿ ಬೇಕಾದಲ್ಲಿ ಸಿಕ್ಕೋದು ಬಿಡಿ. ನೀವೀಗ ಅನ್ಬೋದು ಬೊಂಬೈ ಅಂತ ಊರಿನಲ್ಲಿ ಮಣ್ಣೇ ಸಿಕ್ಕೋದಿಲ್ಲ, ಎಲ್ಲ ಕಡೆ ಟಾರ್ ರೋಡು, ಸಿಮೆಂಟ್ ರೋಡು, ಬಿಲ್ಡಿಂಗ್ಗಳು. ಆಗ ಮಣ್ಣಿನ ಬೆಲೆ ಗೊತ್ತಾಗ್ತದೆ. ಒಂದು ತುಳಸಿಗೆ ಮಣ್ಣು ತರಬೇಕಾದ್ರೂ ಕೂಡ ಹೋಗಿ ಅಂಗಡಿಯಿಂದ ಡಬಲ್ ಹಣ್ಣು, ನಾಲ್ಕು ಪಟ್ಟು ಹಣ ಕೊಟ್ಟು ತರಬೇಕು. ನೀನು ಹೇಗಿದ್ದೆ ಧರಣಿದೇವಿ ಅಂತ ಹೇಳ್ಕೊಂಡಂತಂದರೆ, ಲೋಕಧಾರಣೆ, ಅಸಂಖ್ಯ ಜನರನ್ನು ನಿನ್ನ ತಲೆ ಮೇಲೆ ಧರಿಸಿದ್ದೆ, ಅವರಿಗೆ ಸುರಕ್ಷೆಯನ್ನು ಕೊಟ್ಟಿದ್ದೆ, ನಿನ್ನನ್ನು ಅಗೆದು ಗಾಯಗೊಳಿಸಿ ನಿನ್ನ ಮೇಲೆ ಮನೆ ಕಟ್ತಾರೆ, ಆದರೂ ಕ್ಷಮಿಸ್, ಆ ಮನೆಯನ್ನು ಗಟ್ಟಿಯಾಗಿ ಇಟ್ಕೊಂಡು ನಿಂತ್ಕೊಳುತ್ತೆ ಪರಮ ತಾಯಿ. ಏನ್ರಿ ಎಂಥ ನೀವು ಭಾರತ ದೇಶ, ಮಣ್ಣನ್ನು ಪೂಜೆ ಮಾಡ್ತೀರಿ, ಕಲ್ಲನ್ನು ಪೂಜೆ ಮಾಡ್ತೀರಿ, ಮೆಟಲ್ ಪೂಜೆ ಮಾಡ್ತೀರಿ ಅನ್ನೋರು ಅನ್ನಲಿ, ನಮಗೆ ಉಪಕಾರ ಮಾಡುವ ಪ್ರತಿಯೊಂದು ವಸ್ತು ನಮಗೋಸ್ಕರ ದೇವತೆ. ಪ್ರತಿಯೊಬ್ಬ ವಸ್ತು, ಪ್ರತಿಯೊಂದು ವಸ್ತು, ಪ್ರತಿಯೊಬ್ಬ ಪ್ರಾಣಿಗಳು, ಅದಕ್ಕೋಸ್ಕರ ನಮ್ಮಲ್ಲಿ ನಾವು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ನೀನು ಲೋಕಧಾರಿಣಿ, ಜಗತ್ತನ್ನು ಧಾರಣ ಮಾಡ್ತಕ್ಕಂಥವಳು, ಉದ್ಧೃತ ಶಿವರಾಹೇಣ ಪೃಥ್ವೀದೇವಿ, ಎಲೆ ಮೃತ್ತಿಕಾದೇವಿ, ನಿನ್ನನ್ನು ವರಾಹದೇವರು ಉದ್ಧಾರ ಮಾಡ್ತಂದಿದ್ದಾರೆ. ಕೃಷ್ಣೇನ ಶತಬಾಹುನ, ನೂರಾರು ಕೈಗಳ ಸಾಮರ್ಥ್ಯವುಳ್ಳ ಆ ವರಾಹದೇವರು ನಿನ್ನನ್ನು ಮೇಲೆ ತೆಗೆದುಕೊಂಡು ಬಂದಿದ್ದಾರೆ. ವರಾಹದೇವರ ಸ್ಪರ್ಶ ನಿನಗಾಗಿದೆ ಅಮ್ಮ, ನೀನು ಅತ್ಯಂತ ಪವಿತ್ರಳು, ಅತ್ಯಂತ ಪವಿತ್ರಳು. ಯಾಕೆ ವರಾಹದೇವರು ಬಹಳ ಪವಿತ್ರರು. ನೀವು ಅನ್ಬೋದು ಏನ್ರಿ ಆಚಾರ್ಯ, ಹಂದಿಯನ್ನು ಹೊಗಳ್ತಾ ಇದ್ದಾರಲ್ಲ, ದೇವರಿಗೆ ಬೇರೆ ದಾರಿ ಸಿಗಲಿಲ್ಲೇನು, ಹೋಗಿ ಹಂದಿ ಆದ್ರಲ್ಲ. ಹಂದಿ ಅಲ್ಲ, ಕಾಡು ಹಂದಿ, ಬೋರ್ ಕಾಡು ಹಂದಿ. ಕಾಡು ಹಂದಿ ಬಗ್ಗೆ ನಿಮಗೆ ಗೊತ್ತಿದೆಯಾ? ನಾನು ನನಗೆ ಸಲ ಹೇಳಿದ್ದೆ ನನ್ನ ಪ್ರವಚನದಲ್ಲಿ, ಆರಂಭದಲ್ಲಿ ನಾನು ಇನ್ನೂ ಸಣ್ಣ 18-20 ವರ್ಷದಲ್ಲಿ ನಾನು ಭಾಗವತ ಹೇಳಿಕ್ಕೆ ಚಾಲು ಮಾಡಿದೆ.
ವರಾಹ ಅವತಾರದ ಬಗ್ಗೆ ನನಗೆ ಸಂಶಯ, ಯಾಕೆ ದೇವರು ಹಂದಿ ಅವತಾರ ತೆಗೆದುಕೊಂಡಂತೆ. ಒಂದ್ಸಲ ನನಗೆ ಮನಸ್ಸಲ್ಲಿ ವಿಚಾರ ಬಂತು, ಈ ಕಾಡು ಹಂದಿಯ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ. ನಮ್ಮಲ್ಲಿ ಒಬ್ರು ದೇಶಪಾಂಡೆ ಅವ್ರನ್ನ ತಿಳ್ಕೊಂಡು ಅಂತೇಳಿ ವೆಟರ್ನರಿ ಯೂನಿವರ್ಸಿಟಿಯಲ್ಲಿ ಮುಖ್ಯಸ್ಥರಾಗಿದ್ದರು, ಅವರಿಗೆ ನಾನು ಕೇಳಿದೆ ಕಾಡು ಹಂದಿಯ ಬಗ್ಗೆ ಏನಾದರೂ ಒಳ್ಳೆಯ ಪುಸ್ತಕ ಸಿಗ್ತದೆ ನಿಮಗೆ, ಏ ನಮ್ಮ ಲೈಬ್ರರಿಯಲ್ಲಿ ತಂದುಕೊಡ್ತೀನಿ ರೀ ಅಂತ. ಅವ್ರು ನಾನು ಒಂದು ಪುಸ್ತಕ ತಂದುಕೊಟ್ರು, ಆ ಪುಸ್ತಕದ ಹೆಸರಿತ್ತು ಬಿಹೇವಿಯರ್ ಆಫ್ ವೈಲ್ಡ್ ಆ್ಯನಿಮಲ್. ಕಾಡು ಹಂದಿ ಬಗ್ಗೆ ನಾನು ಓದಿದೆ. ಆಗ ನನಗನ್ನಿಸ್ತು, ಪರಮಾತ್ಮ ಯಾಕೆ ಕಾಡು ಹಂದಿ ರೂಪದಿಂದ ಅವತರಿಸಿದ ಅಂತ ಹೇಳ್ಕೊಂಡಂತ. ಕಾಡು ಹಂದಿಯ ಚರಿತ್ರೆ, ಕಾಡು ಹಂದಿಯ ಜೀವನ ಒಬ್ಬ ಋಷಿಗಳಿಗಿಂತಲೂ ಸಮಾನವಾಗಿದೆ, ಋಷಿಗಳಷ್ಟೇ ಸಮಾನವಾಗಿದೆ. ಕಾಡು ಹಂದಿ ವೈಲ್ಡ್ ಆ್ಯನಿಮಲ್, ಮಹಾಪರಾಕ್ರಮ. ಸಿಟ್ಟು ಬಂತು ಅಂತ ಹೇಳ್ಕೊಂಡಂತಂದರೆ ತನ್ನ ಕೊರೆದಾಡಿ ಫಾಸ್ಟಾಗಿ ಹೋಗಿ ಒಂದು ಆನೆಗೆ ಅದನ್ನು ಹಾಯ್ದರೆ ಆನೆಯ ಶರೀರ ಸೀಳಿ ಮುಂದೆ ಹೋಗ್ತದೆ, ಅಷ್ಟು ಶಕ್ತಿ ಅದರಲ್ಲಿದೆ. ಒಂದು ಗಂಟೆಯಲ್ಲಿ ಒಂದು ಎಕರೆ ಜಾಗದಲ್ಲಿ ಬೆಳೆದ ಸಂಪೂರ್ಣ ಕಬ್ಬಿನ ಬೆಳೆಯನ್ನು ಹಾಳು ಮಾಡುವಷ್ಟು ಅವರ ಶಕ್ತಿ ಸಾಮರ್ಥ್ಯ ಇದೆ. ಆದರೆ ಈ ಕಾಡು ಹಂದಿ ಸ್ನಾನ ಮಾಡದೆ ಆಹಾರ ತೆಗೆದುಕೊಳ್ಳೋದಿಲ್ಲ. ಯಾವ ಪ್ರಾಣಿ ಸ್ನಾನ ಮಾಡ್ತದೆ ಹೇಳಿ? ಸ್ನಾನ ಮಾಡಿಸಿದ್ರೆ ಇದೇ ಇಲ್ಲೇ ಇರಲಿಲ್ಲ. ಆದರೆ ಇದಕ್ಕೆ ಹಸಿವಿಯಾದ ಕ್ಷಣಕ್ಕೇನೆ ಆ ಕಾಡಿನಲ್ಲಿರ್ತಕ್ಕಂಥ ನದಿಯೋ ಸರೋವರವೋ ಹೊಂಡವೋ ಹುಡುಕೊಂಡು ಹೋಗಿ ಅದರಲ್ಲಿ ಮುಳುಗಿ ಬರ್ತದೆ. ಮುಳುಗಿ ಬಂದ ಮೇಲೆ ಆನಂತರ ಆಹಾರ ಹುಡುಕ್ತದೆ. ಅದಕ್ಕೋಸ್ಕರ ಆ ಪುಸ್ತಕದಲ್ಲಿ ಬರೆದಿದ್ದರು, ಕಾಡು ಹಂದಿಯನ್ನು ಭೇಟಿ ಆಡ್ತಕ್ಕಂಥವರು ಅಲ್ಲಿ ಕಾಡಿನ ಮಧ್ಯದಲ್ಲಿರುವ ನದಿಯೋ ಸರೋವರವೋ ಹೊಂಡವೋ ಅಲ್ಲಿ ಹೋಗಿ ಗಿಡದ ಮೇಲೆ ಕೂತ್ಕೊಳ್ತಾರಂತೆ. ಅವ್ರಿಗೆ ಗೊತ್ತಿದೆ ಹಸಿವೆಯಾದ ಕ್ಷಣಕ್ಕೇನೆ ಕಾಡು ಹಂದಿ ಇಲ್ಲಿ ತಾನಾಗೆ ಸ್ನಾನ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ಕೊಂಡಂತಾರೆ. ಅಲ್ಲಿ ಬಂದಾಗ ಅವರು ಬಾಣ ಹೊಡಿತಾರೆ, ಅದರ ಮೇಲೆ ಪಿಸ್ತೂಲ್ ಗುಂಡು ಹಾಕ್ತಾರೆ. ಅದು ಸ್ನಾನ ಮಾಡದೆ ಆಹಾರ ತೆಗೆದುಕೊಳ್ಳೋದಿಲ್ಲ. ವೈಲ್ಡ್ ಆ್ಯನಿಮಲ್ ಆದರೆ ಶಾಖಾಹಾರಿ, ಶುದ್ಧ ಶಾಖಾಹಾರಿ. ತನ್ನ ಕೋರೆದಾಡಿಂದ ಗಡ್ಡೆ ಗೆಣಸುಗಳನ್ನು ನೆಲದಿಂದ ಕಿತ್ತಿ ಅದನ್ನು ತಿಂತದೆ. ಕಬ್ಬು ಇದರ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಪದಾರ್ಥ. ಅದನ್ನು ಕಬ್ಬಿನ ಹೊಲದವರು ಕಾಡೊಂದಿಂದ ಯಾವಾಗಲೂ ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಕ್ಷಕರನ್ನು ಇಟ್ಟಿರ್ತಾರೆ. ಇಂತಹ ಅದು ಶಾಖಾಹಾರಿ, ಶುದ್ಧ ಶಾಖಾಹಾರಿ. ಏಕಭುಕ್ತ, ದಿವಸಕ್ಕೆ ಒಂದೇ ಸಲ ಆಹಾರ ತೆಗೆದುಕೊಳ್ತದೆ. ನಮ್ಮಾಗಿ ಹಸಿವಾದಾಗೆಲ್ಲ ಡಬ್ಬಿ ತೆಗೆದುಕೊಂಡು ಬಾಯಲ್ಲಿ ಮುಕ್ಕಿಕೊಳ್ಳೋದಿಲ್ಲ. ಒಂದೇ ಸಲ ತಾನು ಆಹಾರವನ್ನು ತೆಗೆದುಕೊಳ್ತದೆ. ಮತ್ತೆ ಅದರದ್ದು ದಾರಿ ಸರಳ ದಾರಿ, ಕುಟಿಲಲ್ಲ, ಮೋಸಗಾರ ಅಲ್ಲ. ಕಾಡು ಒಂದು ಎದುರಿಗಿಂದ ಬರ್ತಾ ಇದ್ರೆ ನೀವು 4 ಫುಟ್ ಬದಿಯಾಗಿ ನಿಂತ್ಕೊಳ್ಳಿ, ನಿಮಗೇನು ಮಾಡೋದಿಲ್ಲ. ಆದರೆ ಎದುರಿಗೆ ಬಂದ ವ್ಯಕ್ತಿಯನ್ನು ಸೇಳ್ಕೊಂಡು ಮುಂದೆ ಹೋಗ್ತದೆ. ಈ ರೀತಿಯಾಗಿ ಒಂದು ಪವಿತ್ರ ಪ್ರಾಣಿಯ ವೇಷವನ್ನು ತೆಗೆದುಕೊಂಡಿದ್ದರಿಂದಾಗಿ ಇವತ್ತು ನಾವು ಪವಿತ್ರ ಕೆಲಸ ಮಾಡಬೇಕಾದಾಗ ನಮಗೆ ವರಾಹ ದೇವರು ಉದ್ಧರಿಸಿದ ಮಣ್ಣು ಬೇಕೇ ಬೇಕು. ದೇವರಿಗೆ ವರ್ಷಕ್ಕೊಮ್ಮೆ ಅಭಿಷೇಕ ಮಾಡುವಾಗ ತುಳಸಿ ಮೃತ್ತಿಕ ಹಾಕಿದ ನೀರು, ಪವಿತ್ರ ಸ್ಥಳದಲ್ಲಿರ್ತಕ್ಕಂಥ ಮಣ್ಣುಗಳನ್ನು ತೆಗೆದುಕೊಂಡು ಹಾಕಿ ತರಬೇಕು ಅಂತಿದೆ. ಅನೇಕ ಪದಾರ್ಥಗಳ ಜೊತೆಗೆ ಮೃತ್ತಿಕಾನು ಕೂಡ ಇದೆ. ಒಳ್ಳೆ ಶುದ್ಧ ಮಣ್ಣು ತಂದು ಬೆಳೆ ಹಾಕಬೇಕು ಅಂತ ಕೊಂಡಂತದೆ. ಉತ್ಸವ ಮಾಡಬೇಕಾದ್ರೆ ಅಂಕುರಾರ್ಪಣ ಅಂತ ಕೊಂಡಂತ ಕರೀತಾರೆ. ಭೂಮಿ ಪೂಜೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಮನೆ ಕಟ್ಟಬೇಕಾದರೆ. ಅದಕ್ಕೋಸ್ಕರ ಉದ್ಧೃತ ಶಿವರಾಹೇಣ, ಇಂಥ ನೀನು ಪವಿತ್ರ ವರಾಹ ದೇವರ ಇಂದ ಉದ್ಧೃತಳಾದ್ದರಿಂದಾಗಿ
ನೀನು ಕೂಡ ನಮ್ಮನ್ನು ಪವಿತ್ರವನ್ನಾಗಿ ಮಾಡು. ಅದಕ್ಕೋಸ್ಕರ ಪೃಥ್ವೀದೇವಿಗೆ ಮೃತ್ತಿಕಾದೇವಿಗೆ ಕೇಳ್ಕೊಳ್ತಾ ಇದ್ದಾರೆ, ಮೃತ್ತಿಕೆ ಹನಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ, ಅನೇಕ ಪಾಪ ಮಾಡಿದ್ದೇನಮ್ಮ, ಆದ್ದರಿಂದ ನಿನ್ನನ್ನು ಹಚ್ಚಿಕೊಂಡು ಸ್ನಾನ ಮಾಡ್ತೇನೆ, ನನ್ನ ಪಾಪಗಳನ್ನು ದೂರ ಮಾಡು. ಯಾವುದೋ ಯಾವ್ಯಾವುದೋ ಕೆಟ್ಟ ಎಣ್ಣೆ ಹಾಕಿ, ಕಾಸ್ಟಿಕ್ ಸೋಡಾ ಹಾಕಿ, ಮತ್ತಿನ್ನೇನು ನಿಷಿದ್ಧ ಪದಾರ್ಥ ಹಾಕಿ ಹಾಕಿದ ಸಾಬೂನು ತೆಗೆದುಕೊಂಡು ಮೈಗೆ ಹಚ್ಚಿಕೊಳ್ತೇವೆ. ಅದರ ಬದಲಾಗಿ ಶುದ್ಧ ಮೃತ್ತಿಕ ಉಪಕ್ರಮದಲ್ಲಿ ಮೃತ್ತಿಕಾ ಸ್ನಾನ ಅಂತ ಕೊಂಡು ಅಂತ ಹೇಳಿದ್ದೆ. ಪಂಚಮೃತ್ತಿಕಾ ಪೂಜಾ ಮಾಡಲೇಬೇಕು ಅಂತ ಕೊಂಡು ಅಂತ ಹೇಳ್ತಾರೆ. ನಮ್ಮಲ್ಲಿ ಪಂಚಮಹಾಭೂತದ ಪೂಜೆಗಳು ಪಂಚಮೃತ್ತಿಕಾ ಪೂಜೆ ಇದೆ. ಯಾವಾಗ ಶ್ರಾವಣ ಮಾಸ ಬರ್ತದೆ ಆ ಕಾಲದಲ್ಲಿ ನಾಗರ ಚೌತಿ, ಮಣ್ಣಿನಿಂದ ನಾಗ ಮಾಡಿ ಪೂಜೆ ಮಾಡಿ, ಆನಂತರ ಕೃಷ್ಣಾಷ್ಟಮಿ, ಮಣ್ಣಿನಿಂದ ಮಾಡಿರ್ತಕ್ಕಂಥ ಗೋಕುಲ ಕೃಷ್ಣನನ್ನು ಮಾಡಿ ಪೂಜೆ ಮಾಡಿ, ಆನಂತರ ದಿವಸಿ ಗೌರಿ, ಆನಂತರ ಮಾಸ ಮಹಾಲಕ್ಷ್ಮಿ, ಮಣ್ಣಿನ ಕಲಶದಲ್ಲಿ ಮಣ್ಣಿನ ಗಡಿಯಲ್ಲಿ ಅಲಂಕಾರ ಮಾಡಿ, ಆನಂತರ ಅಲ್ಲಿ ದೇವಿಯನ್ನು ಪೂಜೆ ಮಾಡಬೇಕು ಅಂತಿದೆ. ಆನಂತರ ಮಣ್ಣೆತ್ತಿನ ಅಮಾವಾಸ್ಯೆ, ಹೀಗೆ ಐದು ಮೃತ್ತಿಕಾದಿಂದ ಮಾಡಿದ ಪ್ರತಿಮೆಗಳ ಪೂಜೆ ನಮ್ಮ ಅನಿವಾರ್ಯವಾಗಿ ಹೇಳಿದ್ದಾರೆ. ಯಾಕೆ? ನಮ್ಮ ಪಾಪವನ್ನು ದೂರ ಮಾಡ್ತದೆ ಅಷ್ಟು. ಈಗ ನೇಚುರೋಪತಿ ಅಂತ ಕರೆದುಕೊಂಡು ಹೋಗ್ತಾರೆ, ನಿಮಗೆ ಸೂಸು ಮಣ್ಣಿನ ರಾಡಿ ಮಾಡಿ ಮೈಯೆಲ್ಲ ಬಳೆದು ಬಿಸಿಲಿನಲ್ಲಿ ಕೂಡಿಸ್ತಾರೆ. ಒಂದೊಂದು ನೋಡಿದ್ರೆ ಭೂತ ಹಚ್ಕೊಂಡು ಕಾಣುತ್ತೆ ಮನೆಗೆ, ಅದು ಹಚ್ಕೊಳ್ಬೇಕು. ಸೂಸು ಮಣ್ಣು ತೆಗೆದುಕೊಂಡು ಆನಂತರ ಚೆನ್ನಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ಹೊಲಸು ಚಾಳಿನಿಂದ ತೆಗೆದು ಆಮೇಲೆ ಅವುಗಳನ್ನು ಸಣ್ಣ 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 ವಡೆ ಮಾಡಿಕೊಂಡಾಗ ಮಾಡಿಕೊಂಡು ಅವುಗಳನ್ನು ಈ ಇದರಲ್ಲಿ ಹೌದು ಜೋಡಿಸಿ ಅವುಗಳನ್ನು ಜೋಡಿಸಿ ಬಟ್ಟೆ ಮೇಲೆ ಹೊಲದು ಬಿಟ್ಟು ಕಣ್ಣು ಬಹಳ ಬಿಸಿಯಾದಾಗ ಆ ಕಣ್ಣಿನ ಮಣ್ಣಿನ ಒಡೆ ಇರತಕ್ಕಂಥ ಬಟ್ಟೆಯನ್ನು ಕಣ್ಣಿನ ಮೇಲೆ ಇಟ್ಕೊಂಡ್ರೆ ಒಂದು ಗಂಟೆಯಲ್ಲಿ ಕಂಜೆಕ್ಟಿವಿಟಿ ಅಂತ ರೋಗವು ಹೊರಟೋಗ್ತದೆ. ಜೀರ್ಣ ಆಗದೇ ಇರತಕ್ಕಂಥವರು ಕಪ್ಪು ಮಣ್ಣನ್ನು, ಯಾಕಂದರೆ ಕಪ್ಪು ಮಣ್ಣು ನಮಗೆ ಶರೀರದ ಮೇಲೆ ತ್ವಚೆಯ ಮೇಲೆ ಪೀಡೆ ಮಾಡ್ತಕ್ಕಂಥದ್ದು ಸೂರ್ಯನಲ್ಲಿರ್ತಕ್ಕಂಥ ಅಲ್ಟ್ರಾವೈಲೆಟ್ ಕಿರಣಗಳು. ಆದರೆ ಕಪ್ಪು ಮಣ್ಣು ಎಲ್ಲ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಅಬ್ಸಾರ್ಬ್ ಮಾಡಿಕೊಂಡು ಆ ಒಂದು ವಿಶಿಷ್ಟ ಗುಣಧರ್ಮ ಇಟ್ಟುಕೊಂಡು ಅದನ್ನು ಹೊಟ್ಟೆಗೆ ಹಚ್ಚಿಕೊಳ್ಳಿ, ಒಂದು ತಾಸು ನಂತರ ತೊಳೆದುಕೊಳ್ಳಿ. ಹೊಟ್ಟೆಯಲ್ಲಿರ್ತಕ್ಕಂಥ ದಾಹ ಅಜೀರ್ಣ ಇತ್ಯಾದಿಗಳೆಲ್ಲೂ ಕೂಡ ಹೊರಟೋಗ್ತಾರೆ. ಮಣ್ಣನ್ನು ಎದೆಯ ಮೇಲೆ ಸವರಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಹಾರ್ಟ್ ಡಿಸೀಸು. ಅದಕ್ಕೋಸ್ಕರ ಮಡ್ ಥೆರಪಿ ಅಂತ ಕೊಂಡಂತೇಳಿ ಪುಸ್ತಕ ಕೂಡ ಸಿಗ್ತದೆ. ಇಂಥ ಮೃತ್ತಿಕೆಯನ್ನು ಕೊಡುವಂತ ಕೊಂಡಂತೇಳಿ ವಿಶ್ವಾಮಿತ್ರರು ಬೇಡ್ತಾ ಇದ್ದಾರೆ. ಇಂಥ ಮಣ್ಣನ್ನು ಕೊಟ್ಟು ಪರಮಾತ್ಮ ಎಷ್ಟು ಉಪಕಾರ ಮಾಡಿದ್ದಾನೆ ಅಂತ ಕೊಂಡಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಮೃತ್ತಿಕೆ ಹನಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ, ಅನೇಕ ತಪ್ಪುಗಳನ್ನು ಮಾಡಿದ್ದೆ. ಮೃತ್ತಿಕೆ ಬ್ರಹ್ಮದತ್ತಾಸೆ, ಬ್ರಹ್ಮದೇವರು ಮೊದಲಿನ ಸೃಷ್ಟಿ ಮಾಡಿದ್ದಾರೆ.
ಕಾಶ್ಯಪೇನಾಭಿಮಂತ್ರಿತ, ಕಶ್ಯಪ ಋಷಿಗಳು ನಿನ್ನನ್ನು ಉದ್ಧಾರ ಮಾಡಿ ನಿಮ್ಮ ವಿಶೇಷವಾದ ರೀತಿಯಲ್ಲಿ ನಿನಗೆ ಒಂದು ಪಾವಿತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಮೃತ್ತಿಕೆ ದೇಹಿ ಮೇ ಪುಷ್ಟಿಂ, ನನ್ನ ಶರೀರದಲ್ಲಿ ತೇಜಸ್ಸನ್ನು, ಪುಷ್ಟಿಯನ್ನು, ಸಮೃದ್ಧಿಯನ್ನು ಕೊಡುತ್ತ ಅಮ್ಮ. ತ್ವಯಿ ಸರ್ವಂ ಪ್ರತಿಷ್ಠಿತ, ಮಹಾ ಶಕ್ತಿಶಾಲಿಯಾಗಿದ್ದೆ ಎಲೆ ಮೃತ್ತಿಕಾದೇವಿ. ಮೃತ್ತಿಕೆ ಪ್ರತಿಷ್ಠಿತೆ ಸರ್ವಂ, ನಿನ್ನನ್ನು ಧಾರಣ ಮಾಡತಕ್ಕಂಥ, ಯಾಕೆ ನಾವು ಗುರುಗಳ ಸನ್ನಿಧಾನ ನಮ್ಮ ಮನೆಗೆ ಬೇಕು, ಮನೆಯಲ್ಲಿ ಬೇಕು ಅಂತಂದರೆ ಮಂತ್ರಾಲಯಕ್ಕೆ ಹೋದರೆ ಒಂದು ವಿಶಿಷ್ಟ ಸ್ಥಳ ಇದೆ ತುಂಗಭದ್ರಾ ಅಂತ ಹೇಳಿದ್ರು, ಅಲ್ಲಿಯೇ ಮಣ್ಣನ್ನು ತೆಗೆದುಕೊಂಡು ಬರೋದು. ವೃಂದಾವನದ ಮೇಲೆ ಇಟ್ಟು ಅಭಿಮಂತ್ರಣ ಮಾಡಿಕೊಟ್ರೆ, ಅದನ್ನು ಒಂದು ಬೆಳ್ಳಿ ಡಬ್ಬೆಯಲ್ಲಿ ಇಟ್ಟುಕೊಂಡು ದಿನಾಲನ್ನು ಪೂಜೆ ಮಾಡ್ತಾ ಇದ್ದರೆ, ಅಥವಾ ವೃಂದಾವನ ಮಾಡಿ ಅದರಲ್ಲಿ ಸ್ಥಾಪನೆ ಮಾಡಿದರೆ ರಾಯರಲ್ಲಿ ಬರ್ತಾರೆ, ಮೃತ್ತಿಕಾ ಮುಖಾಂತರ ಬರ್ತಾರೆ. ಅದಕ್ಕೋಸ್ಕರವೇ ಮೂಲ ವೃಂದಾವನ, ಆನಂತರ ಮೃತ್ತಿಕಾ ವೃಂದಾವನಗಳು. ಹೌದು, ನಮ್ಮಲ್ಲಿ 10 ಜನರ ಗುರುಗಳ ಮೃತ್ತಿಕೆಯಿಂದ ಯುಕ್ತವಾಗಿರ್ತಕ್ಕಂಥ ವೃಂದಾವನವನ್ನು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಮ್ಮಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಜಯತೀರ್ಥರ ವೃಂದಾವನ, ನಾನೇ ಸ್ವತಃ ಎಲ್ಲ ವೃಂದಾವನದ ಕಡೆಗೆ ಹೋಗಿ ಅಲ್ಲಿ ವೃಂದಾವನದ ಮೇಲೆ ಇಟ್ಟಿರ್ತಕ್ಕಂಥ ಪವಿತ್ರವಾದ ಮೃತ್ತಿಕೆ ಬೆಳ್ಳಿಯ ಕಡಗ ಡಬ್ಬದಲ್ಲಿ ಹಾಕಿಕೊಂಡು ತೆಗೆದುಕೊಂಡು ಬಂದಿದ್ದೆ. ಆ ಎಲ್ಲ ಗುರುಗಳ ಸನ್ನಿಧಾನ ನಮ್ಮಲ್ಲಿ ಪ್ರಾರ್ಥನೆ ಮಾಡತಕ್ಕಂಥವರಿಗೆ ಎಲ್ಲ ರೀತಿಯ ಪಾಪಗಳನ್ನು ದೂರ ಮಾಡಿ ಅವರ ಮನಸ್ಸಿನ ಇಚ್ಛೆಗಳನ್ನು ಪೂರ್ಣ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಆದ್ದರಿಂದಾಗಿ ಮೃತ್ತಿಕೆ ಪ್ರತಿಷ್ಠಿತೆ ಸರ್ವಂ, ಜಗತ್ತಿನಲ್ಲಿ ಉನ್ನತಿಯನ್ನು ಕೊಡ್ತಕ್ಕಂಥವಳು ನೀನು. ಆದ್ದರಿಂದಾಗಿ ಅಮ್ಮ, ನನ್ನ ಪಾಪಗಳನ್ನು ದೂರ ಮಾಡು. ತ್ವಯಾ ಹತೇನ ಪಾಪೇನ ಗಚ್ಚಾಮಿ ಪರಮಾಂ ಗತಿಂ, ಯಾವಾಗ ನಮ್ಮ ಪಾಪವನ್ನು ನೀನು ದೂರ ಮಾಡ್ತೀಯಮ್ಮ, ಆಗ ನಾನು ಪರಮಾತ್ಮ ಅನುಗ್ರಹವನ್ನು ಪಡೆದು ನಾನು ಪರಮ ಶ್ರೇಷ್ಠವಾದಂಥ ಗತಿಯನ್ನು ಪಡಿತೇನೆ, ಇಂಥ ಒಂದು ಅನುಕೂಲ ನನಗೆ ಮಾಡಿಕೊಡು ತಾಯಿ ಅಂತ ಹೇಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಮೃತ್ತಿಕಾಚಮೇ, ಏನು ಬೇಡಿಕೆ ಅನ್ನು ಮನವಾಗ, ಏನದು ಎಂಥ ವೇದ ಮಂತ್ರ, ಮಣ್ಣು ಬೇಡ್ತದಲ್ಲ ಅಂತಕೊಂಡಂತೆ, ಮಣ್ಣು ಬೇಡ್ತಲ್ಲ ಅಂತ ತಿಳ್ಕೊಳ್ಬೇಡಿ, ಮಣ್ಣಿನಲ್ಲಿ ಅಷ್ಟು ಸಾಮರ್ಥ್ಯ ಇದೆ. ಮೂರನೇ ಬೇಡಿಕೆ ಈ ಅನುವಾಕದಲ್ಲಿ, ಗಿರಯಶ್ಚಮೇ, ನನಗೆ ಪರ್ವತಗಳನ್ನು ಕೊಡು ಅಂತ ತಿಳ್ಕೊಂಡಂತ ಹೇಳ್ತೀನಿ. ಪರ್ವತ ಇವುಗಳನ್ನು ಭೂದೇವಿಯ ಸ್ತನಗಳು ಅಂತ ತಿಳ್ಕೊಂಡಂಥೇಳಿ ಶಾಸ್ತ್ರ ವರ್ಣನೆ ಮಾಡಿದೆ. ಯಾಕೆ, ತಾಯಿ ಹೇಗೆ ತನ್ನ ಎದೆ ಹಾಲಿನಿಂದ ನಮ್ಮನ್ನು ಪೋಷಣೆ ಮಾಡ್ತಾಳೆ, ಹಾಗೆ ಪರ್ವತಗಳು ಅದ್ಭುತ ಅನೇಕ ಔಷಧಿಗಳಿರ್ತವೆ, ಅನೇಕ ರೀತಿಯಾದ ವನಸ್ಪತಿಗಳು ಸಿಗ್ತವೆ. ಪರ್ವತದಲ್ಲಿ ಇರತಕ್ಕಂತಹ ಕಾಡುಗಳು ಮನುಷ್ಯನ ಜೀವನಕ್ಕೆ ಸಮೃದ್ಧಿಯಾಗಿರ್ತಕ್ಕಂಥ ಸಂಪತ್ತಿಯನ್ನು ಕೊಡ್ತವೆ. ಈಗೆಲ್ಲ ಪರ್ವತಗಳನ್ನು ಕೂಡ ಕಡಿದು ಅಲ್ಲೆಲ್ಲ ಹೋಟೆಲ್ಗಳನ್ನು ಕಟ್ಟಿ ಅಲ್ಲೆಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಟೂರಿಸ್ಟ್ ಮಾಡಿಕೊಂಡು ಪರ್ವತಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಪರ್ವತಗಳೇ ನದಿಗಳ ಉಗಮ ಸ್ಥಾನಗಳು, ಪರ್ವತಗಳೇ ಅನೇಕ ರೀತಿಯಾದಂಥ ಔಷಧಿ. ಹಿಮಾಲಯದಲ್ಲಿ ಒಂದು ಥರದ ಹಾವಸೆ ಬೆಳೀತದೆ ಕಲ್ಲಿನ ಮೇಲೆ, ಅದಕ್ಕೆ ಶಿಲಾಜಿತ್ ಅಂತ ಕರೀತಾರೆ. ಅದರಷ್ಟು ಸಕಲ ರೋಗಗಳನ್ನು ದೂರ ಮಾಡುವ ಜಗತ್ತಿನ ಉತ್ಸಾಹ ಸಾಮರ್ಥ್ಯ ಶಕ್ತಿ, ಆನಂತರ ಮಧುಮೇಹವನ್ನು ದೂರ ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆ ಕಲ್ಮದ ಅಂತಕೊಂಡಂತೇನಿದೆ, ಕಲ್ಲಿನಿಂದ ಹುಟ್ಟಿರ್ತಕ್ಕಂಥದ್ದು ಶಿಲಾಜಿತ್ ಅಂತ ಕರೀತಾರೆ, ಅದ್ಭುತವಾಗಿರ್ತಕ್ಕಂಥ ಔಷಧಿ. ಮತ್ತು ಪರಮಾತ್ಮದ ಮೇಲೆ ವಾಸ ಮಾಡಿದ್ದಾನೆ ತಿರುಪತಿ ತಿಮ್ಮಪ್ಪ. ಪರ್ವತ ಏರಿ ಬನ್ನಿ, ಸುಲಭವಾಗಿ ಸಿಕ್ಕೋದಿಲ್ಲ. ನಾನು ಘಟಿಕಾಚಲ ನರಸಿಂಹದೇವರು ಘಟಿಕಾಚಲ
ಪ್ರಾಣದೇವರು, ಶಿವಲಿಂಗಪುರ ಅಂತಕೊಂಡು ಅಂತೇಳಿ ಕರೀತಾರೆ. ಆ ದೇವತೆಗಳ ಅನುಗ್ರಹ ಸುಲಭವಾಗಿ ಆಗ್ತದೆ, ಏರಿ ಹೋಗ್ಬೇಕು. ಅಹೋಬಲ ನರಸಿಂಹದೇವರು, ಆದ್ದರಿಂದಾಗಿ ಬದರಿ ಏರಿ ಹೋಗದೆ ಸಿಗ್ತದೆ, ಪರಮಾತ್ಮ ಸಿಗ್ತಾನೆ. ಈ ಗಿರಿಗಳು ತಾಯಿ ಅಂತಿಕೊಂಡಂತೇವೆ, ಅದಕ್ಕೊರೆಗೆ ಎದೆ ತಾಯಿ ಎದೆ ಅಂತಿಕೊಂಡು ಇವುಗಳನ್ನು ವರ್ಣನೆ ಮಾಡಿದರು. ಇಂತಹ ಶ್ರೇಷ್ಠವಾಗಿರತಕ್ಕಂಥ ಪರ್ವತಗಳು ನಿಮಗೆ ಗೊತ್ತಿದೆ, ಬೇರೆ ದೇಶದಲ್ಲಿ ಎಷ್ಟು ಚಳಿ ಇದೆ ಅಂತಕೊಂಡಂತೆ, ಮೈನಸ್ ಡಿಗ್ರಿ ಇರ್ತದೆ. ಆದರೆ ಹಿಮಾಲಯ ಪರ್ವತ ನಮಗೆ ರಕ್ಷಣೆಯಾಗಿ ನಿಂತುಕೊಂಡಿದೆ. ಉತ್ತರದ ಈಶಾನ್ಯ ಭಾಗದಿಂದ ಬರ್ತಕ್ಕಂತಹ ಆ ಕೋಲ್ಡ್ ವೇವ್ಗಳನ್ನು ತಾನು ತಡೆದು ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದೆ. ಪೃಥಿವ್ಯಾ ಇವ ಮಾನದಂಡ ಅಂತಕೊಂಡಂತೇಳಿ ಕಾಳಿದಾಸ ವರ್ಣನೆ ಮಾಡಿದ್ದಾನೆ. ಪರ್ವತಗಳಿಂದ ನಮಗೆ ಎಷ್ಟು ಲಾಭ ಇದೆ? ಪರ್ವತಗಳು ಮಳೆಗಳಿಗೆ ಕಾರಣ ಬೇಕು, ಯಾಕೆಂದರೆ ಮೋಡಗಳಿಗೆ ತಂಪು ಹವೆ ಬೀಳಬೇಕಾಗ ಮಳೆ ಆಗ್ತದೆ. ಪರ್ವತದಲ್ಲಿರ್ತಕ್ಕಂಥ ಮರಗಳ ತಂಪು ಹವೆಯಿಂದ ಆ ಮೋಡಗಳು ಆವಿಯಾಗಿ ಮತ್ತೆ ಮೋಡಗಳು ನೀರಾಗಿ ನಮಗೆ ಭೂಮಿಯ ಮೇಲೆ ಮಳೆಯನ್ನು ಸುರಿಸ್ತವೆ. ಎಷ್ಟೆಷ್ಟು ಕಾಡು ನಾಶ ಮಾಡ್ತಾ ಇದ್ದೇವೆ, ಎಷ್ಟೆಷ್ಟು ಪರ್ವತಗಳನ್ನು ನಾಶ ಮಾಡ್ತಾ ಇದ್ದೇವೆ, ಅಷ್ಟು ಮಳೆ ಕಡೆ ಕಡಿಮೆ ಆಗ್ತದೆ, ಪ್ರಕೃತಿಯ ವ್ಯವಸ್ಥೆ ಕಡೆ ಕಡಿತಾ ಇದೆ. ಎಷ್ಟೆಷ್ಟು ಪರ್ವತಗಳನ್ನು ನಾವು ಟೂರಿಸ್ಟ್ ಸೆಂಟರ್ ಮಾಡಿದ್ದೇವೆ, ಅಷ್ಟು ಆ ಭೂಸ್ಖಲನ ಪ್ರಾರಂಭವಾಗಿದೆ. ಆದ್ದರಿಂದ ಪರ್ವತಗಳು, ಪೃಥ್ವಿಯ ಮೇಲೆ ಪರ್ವತಗಳು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಭಾಗಗಳು. ಇಂಥ ಪರ್ವತಗಳನ್ನು ಕೊಡುವಂತ ನಾನು ಕೇಳ್ತಾ ಇದ್ದಾರೆ. ಗಿರಯಶ್ಚಮೇ ಸಕಲ ವನಸ್ಪತಿಗಳು ಸಿಗೋದರಿಂದಾಗಿ, ಅಥವಾ ಮೃತ್ತಿಕಾಚಮೇ ಮೃತ್ತಿಕಾ ಗಿರಯಶ್ಚ ಮೃತ್ತಿಕಾ ಅಗಿರಯಶ್ಚಮೇ. ಸಂಸ್ಕೃತದಲ್ಲಿ ಗಿರ ಅಂತಕೊಂಡಂತಂದ್ರೆ ರೋಗ ಅಂತೂ ಕೂಡ ಅರ್ಥ, ಅಗಿರ ಅಂತಕೊಂಡಂತಂದ್ರೆ ಆರೋಗ್ಯವನ್ನು ಕೊಡು, ಆರೋಗ್ಯವನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡು ಅಂತಕೊಂಡಂತ ಅಂದಿದ್ದಾರೆ. ಯಾಕೆ? ಕೋಶ ಆ ರೀತಿಯಾಗಿದೆ. ಸತ್ಯಧರ್ಮ ತೀರ್ಥರು ಆ ಕೋಶವನ್ನು ನಮಗೆ ಕೊಟ್ಟು ಹೇಳ್ತಾರೆ, ಗಿರಿಹಿ ಗೋತ್ರ ಅಭಿರೋಗಯೋಹೋ. ಗಿರಿಗಳಿಗೆ ಗೋತ್ರ ಅಂತಕೊಂಡು ಅಂತ ಹೇಳ್ತಾರೆ. ಆ ನಂತರ ಆರೋಗ್ಯದಾಯಕ ಕೂಡ ಅಂತ ಕೂಡ ರೋಗ ದುರೋಗ ದೂರ ಮಾಡ್ತಕ್ಕಂಥವುಗಳು ಅಂತ ಹೇಳಿದೆ. ಆದ್ದರಿಂದಾಗಿ ಗಿರಯಶ್ಚಮೇ ಗಿರಯಶ್ಚಮೇ, ನಮಗೆ ಪರ್ವತಗಳನ್ನು ಕೊಡು. ನಮ್ಮ ಹಿಂದೂಸ್ತಾನದ ಪರಿಸರದಲ್ಲಿರ್ತಕ್ಕಂಥ ಭೂಮಿ ಎಷ್ಟು ಪವಿತ್ರವಾಗಿದೆ ಅಂತಕೊಂಡಂತಂದರೆ, ಶ್ರೀಮೇರು ಹಿಮಮಶ್ಚಮಂದರಗಿರಿ, ಮೇರು ಪರ್ವತ ಇದೆ, ಹಿಮವತ್ ಪರ್ವತ ಇದೆ, ಮಂದರ ಪರ್ವತ ಇದೆ, ಕೈಲಾಸ ಮಾನಸರೋವರ ಪರ್ವತ ಇದೆ. ಶ್ರೀಮೇರು ಹಿಮಶ್ಚಮಂದರಗಿರಿ ಕೈಲಾಸ ಶೈಲಸ್ತಥ ಮಹೇಂದ್ರೋ ಮಹೇಂದ್ರ ಪರ್ವತ ಇದೆ, ಮಲಯ ಮಲೆ ಪರ್ವತ ಇದೆ, ವಿಂಧ್ಯ ವಿಂಧ್ಯ ಪರ್ವತ ಇದೆ, ನಿಷದ ನಿಷದ ಪರ್ವತ ಅಂತಿಕೊಂಡಂತಿದೆ. ಶ್ರೀಮೇರು ಹಿಮಶ್ಚಮಂದರಗಿರಿ ಕೈಲಾಶ ಶೈಲಸ್ತಥ ಮಹೇಂದ್ರೋ ಮಲಯಶ್ಚ ವಿಂಧ್ಯ ನಿಷದೋ. ಸಿಂಹಾಚಲ ಇದೆ. ಈ ರೀತಿಯಾಗಿರ್ತಕ್ಕಂಥ ಸಿಂಹಾಚಲ ರೈವತ ಪರ್ವತ ಮಹೇಂದ್ರೋ ಮಲಯಶ್ಚ ವಿಂಧ್ಯ ನಿಷದೋ
ಸಿಂಹಸ್ತಥಾ ರೇವತ ಇತ್ಯಾತ್ಯ ಭೂಯಿಭೂ ಭುಜಾ. ಇಷ್ಟು ಪರ್ವತಗಳಿಂದ ನಮ್ಮ ಭಾರತ ದೇಶ ಸುತ್ತುವರಿಯಲ್ಪಟ್ಟಿದೆ. ಇಂಥ ಸುತ್ತುವರಿಯಲ್ಪಟ್ಟು ತಾಯಿಯಂತೆ ಇರ್ತಕ್ಕಂಥ ಗಿರಿಗಳನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ನೀನೇ. ಕಲ್ಪನೆ ಮಾಡಿಕೊಳ್ಳಿ, ಪರ್ವತಗಳಿಲ್ಲದೇ ಇದ್ರೆ ವನಸ್ಪತಿ ಇಲ್ಲ, ವನಸ್ಪತಿ ಇದ್ದೇ ಇದ್ರೆ ನೀರಿಲ್ಲ, ಮಳೆ ಇಲ್ಲ. ಸಂಪೂರ್ಣ ನಮ್ಮ ಭಾರತ ದೇಶ ಅರಬ್ ದೇಶದಂತೆ ಕೇವಲ ಹುಲ್ಲಿನ ಪ್ರದೇಶವಾಗಿರುತ್ತೆ, ಅದು ಕುಸುಕಿನ ಪ್ರವೇಶವಾಗ್ತಾರೆ. ಬೆಳೆ ಬೆಳೆಯಂಗಿಲ್ಲ, ಏನು ಮಾಡಲಿಕ್ಕೆ ಆಗಂಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಪ್ರದೇಶವಾಗ್ತಿತ್ತು. ಅದಕ್ಕೋಸ್ಕರ ನಮಗೆ ಗಿರಯಶ್ಚಮೆ ಪರ್ವತಾಶ್ಚಮೆ, ಗಿರಿಗಳನ್ನು ಕೊಡು, ದೊಡ್ಡ ದೊಡ್ಡ ಪರ್ವತಗಳು ಗುಡ್ಡಗಳು, ಗಿರಿಗಳು ಗುಡ್ಡಗಳು, ಪರ್ವತಾಶ್ಚಮೆ ನಾನು ಇಲ್ಲಿವರೆಗೆ ಹೇಳತಕ್ಕಂಥ ಪರ್ವತಗಳು. ಊರಿನಲ್ಲಿ ಸಣ್ಣ ಪುಟ್ಟ ಗುಡ್ಡಗಳು ಕೂಡ ಇರ್ತದೆ. ಇವತ್ತೆಲ್ಲ ಕಲ್ಲುಗಳು ಸಿಗೋದು ಆ ಗುಡ್ಡಗಳಿಂದಲೇ ಅಲ್ಲ. ಎಷ್ಟು ಸಾವಿರಾರು ಮನೆಗಳು, ಸಾವಿರಾರು ರೀತಿಯಾಗಿರ್ತಕ್ಕಂತಹ ರೋಡುಗಳು ಮಾಡಬೇಕಾದ್ರೂ ಕಲ್ಲು ಬೇಕು. ಅದಕ್ಕೋಸ್ಕರ ಗುಡ್ಡಗಳನ್ನು ಎಲ್ಲ ಕಡೆ ಕಟ್ ಮಾಡ್ತಾ ಇದ್ದಾರೆ. ಗಿರಯಶ್ಚಮೆ ಪರ್ವತಾಶ್ಚಮೆ. ಆನಂತರ ನಮಗೆ ಶಿಖತಾಶ್ಚಮೆ, ನನಗೆ ಉಸುಕನ್ನು ಕೊಡು ಅಂತ ಕೊಡು ಅಂತೇಳಿ ಕೇಳ್ತಾ ಇದ್ದಾರೆ. ಯಾಕಪ್ಪ ಉಸುಕು? ಈಗಿನ ಜನರಿಗೆ ಗೊತ್ತಿದೆ, ಉಸುಕಿಲ್ಲದೆ ಸಿಮೆಂಟ್ ತಯಾರಾಗೋದಿಲ್ಲ. ಉಸುಕಿಲ್ಲದೆ ಇದ್ರೆ ಸಿಮೆಂಟ್ ಮಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮನೆಗಳು ಕಟ್ಟಲಿಕ್ಕೆ ಆಗೋದಿಲ್ಲ. ಇವತ್ತಿನ ದಿವಸ ಎಲ್ಲ ಕಾಂಕ್ರೀಟ್ ಜಂಗಲ್, ಕಾಂಕ್ರೀಟ್ ಸಿಮೆಂಟಿನ ಕಾಂಕ್ರೀಟ್ ಮನೆಗಳು ಅಂತೇನಿವೆ. ಉಸುಕು ಬೇಕು, ಉಸುಕು ತೆಗೆದು ತೆಗೆದಕ್ಕು ಎಲ್ಲರೂ ಎಷ್ಟೋ ನದಿಗಳ ಪಾತ್ರ ಪೂರ್ತಿ ಹರಡಿ ಅವ್ಯವಸ್ಥವಾಗಿ ಬಿಟ್ಟಿದೆ, ಬ್ಯಾನ್ ಮಾಡಿದ್ದಾರೆ. ಆದರೂ ಸ್ಯಾಂಡ್ ಮಾಫಿಯಾ, ಅನೇಕ ರೀತಿಯಾಗಿರ್ತಕ್ಕಂಥ ಅವೈಧ ವ್ಯಾಪಾರಿಗಳು, ಈ ರೀತಿಯಾಗಿರ್ತಕ್ಕಂಥ ಕುಸಕನ್ನು ಬಂಗಾರದಂತೆ ಮಾತನಾಡ್ತಾ ಬೆಲೆಯಲ್ಲಿ ಅದನ್ನು ಮಾರ್ತಾ ಇದ್ದಾರೆ. ಉಸುಕು ಬೇಕು, ಆ ಉಸುಕಿನಿಂದ ಯುಕ್ತವಾಗಿರ್ತಕ್ಕಂಥ ಅಷ್ಟು ಪವಿತ್ರವಾಗಿರುತ್ತೆ. ಉಸುಕಿಲ್ಲದೆ ಇದ್ರೆ ಬೀಚ್ಗಳಿಲ್ಲ, ಬೀಚಿನ ಸೌಂದರ್ಯವೇ ಬೇರೆ. ಅಲ್ಲಿರ್ತಕ್ಕಂಥ ರೀತಿಯಾಗಿರ್ತಕ್ಕಂಥ ಒಂದು ದೃಶ್ಯ ತಾಣ ತಾಣ ಇರ್ತದೆ. ಸಾಯಂಕಾಲ ಜನರಲ್ಲಿ ಸಮುದ್ರ ತೀರದಲ್ಲಿ ವಿಶ್ರಾಂತಿ ಪಡೆಯೋದಕ್ಕೋಸ್ಕರ ಹೋಗ್ತಾರೆ, ಯಾಕೆ ಅಲ್ಲಿ ಉಸುಕು ಇದೆ ಅಂತ ತಿಳ್ಕೊಂಡಂತೆ. ಆದ್ದರಿಂದ ಉಸುಕನ್ನು ನಮಗೆ ಕೊಡು ಅಂತ ತಿಳ್ಕೊಂಡಂತೇಳಿ ಉಸುಕಿನ ಬೆಲೆ ಬಿಲ್ಡಿಂಗ್ ಕಟ್ಟೋರಿಗೆ ಗೊತ್ತಿರ್ತದೆ. ಸಿಕತಾಶ್ಚಮೆ ವನಸ್ಪತಯಶ್ಚಮೆ, ವನಸ್ಪತಿಗಳನ್ನು ಕೊಡು ಅಂತ ಕೊಂಡಂತೇಳಿ ಪರಮಾತ್ಮನ ಕೇಳ್ಕೊಳ್ತಾ ಇದ್ದಾರೆ. ವನಸ್ಪತಿಗಳು ಅಂತ ಕೊಂಡಂತಂದ್ರೆ ಎಷ್ಟು ಔಷಧಿಗಳ ವನಸ್ಪತಿಗಳು, ನಮ್ಮಲ್ಲಿ ಕೆಲವು ವನಸ್ಪತಿಗಳನ್ನು ಇಟ್ಟುಕೊಂಡು ಆಯುರ್ವೇದದಲ್ಲಿ ಸಕಲ ರೋಗಗಳನ್ನು ದೂರ ಮಾಡ್ತದೆ. ನಮ್ಮಲ್ಲಿ ನಾವು ತುಳಸಿ ಗಿಡ ಬೆಳೆದಿದ್ದೇವೆ, ಆದರೆ ಅದಕ್ಕೆ ನಮ್ಮಲ್ಲಿ ಎಣಚಿಗಳು ಬಹಳ ಅರಲ್ ಇಣಚಿಗಳು ಬಹಳ ಆಗಾಗ ಬಂದು ಇಣಚಿಗಳು ತುಳಸಿ ತಂತವೆ. ಅದಕ್ಕೆ ನಾನು ಪ್ರಾಣಿಶಾಸ್ತ್ರಜ್ಞರಿಗೆ ನಾನು ಕೇಳಿದೆ, ಏನಪ್ಪ ಇದು ಇಣಚಿಯ ಆಹಾರ ಕಾಳುಗಳು ಅದು ಇತ್ಯಾದಿಗಳು ತುಳಸಿ ತಂತದಲ್ಲ? ಹೌದು, ಅದಕ್ಕೆ ಯಾವಾಗ ಶರೀರದಲ್ಲಿ ಅಸ್ವಾಸ್ಥ್ಯ ಅಂತ ಅನ್ನಿಸ್ತದೆ, ಚಳಿ ಮಳೆಗಾಳಿಯಿಂದ ಅಥವಾ ಅಜೀರ್ಣಾದಿಗಳಾಗ್ತದೆ,
ಅವನು ತುಳಸಿ ತಿಂದು ತನ್ನ ರೋಗವನ್ನು ದೂರ ಮಾಡಿಕೊಳ್ತಾನೆ. ಇಂಗುದಿ ಅಂತ ತಿಳ್ಕೊಂಡಂತೇಳಿ ಬಿಲ್ವ ಪತ್ರದ ಬಿಲ್ವ ಕಾಯಿಯ ಜೊತೆ ಇರ್ತಕ್ಕಂಥ ಇನ್ನೊಂದು ಕಾಯಿ ಸಿಗ್ತದೆ, ಅದರಲ್ಲಿ ಅಂಟು ಜಾಸ್ತಿ, ಬಿಲ್ವ ಪತ್ರದಲ್ಲಿ ಅಂಟು ಜಾಸ್ತಿ. ಪ್ರಾಣಿಗಳು ಅದನ್ನು ಒಡೆದು ಅದನ್ನು ತಮ್ಮ ಗಾಯದ ಮೇಲೆ ಹಚ್ಚಿಕೊಂಡು ಗಾಯ ಕಡೆ ಮಾಡಿಕೊಳ್ತವೆ. ಎಷ್ಟು ತರಹದ ಬೇಡ. ನಮ್ಮ ದಿನನಿತ್ಯದಲ್ಲಿರ್ತಕ್ಕಂಥ ವನಸ್ಪತಿಗಳು ಸಾರಿನಲ್ಲಿ ಹಾಕ್ತಕ್ಕಂಥ ಮಸಾಲೆಗಳೆಲ್ಲ ವನಸ್ಪತಿಗಳು. ನಿಮಗೆ ಸಾರು ಸಿಗಬೇಕಾಗಿದ್ದರೆ, ಸಾರುವನ್ನು ಸಿಗಬೇಕಾಗಿದ್ದರೆ ಅದಕ್ಕೋಸ್ಕರ ವನಸ್ಪತಿಗಳು ಬೇಕೇ ಬೇಕು. ವನಸ್ಪತಿಗಳು ಬೆಳೀತವೆ. ಕೊತ್ತಂಬರಿ ಬೀಜ ಬೇಡವೆ, ಜೀರಿಗೆ ಬೇಡವೆ, ಮೆಣಸು ಬೇಡವೆ, ಮೆಣಸಿನಕಾಯಿ ಬೇಡವೆ, ಕೊಬ್ಬರಿ ಬೇಡವೆ. ದೇವರು ಸೃಷ್ಟಿ ಮಾಡಿದ್ದಾನೆ ಅಂತೇಳಿ ಸಾರುವನ್ನು ತಿಂತಾ ಇದ್ವಿ. ಆನಂತರ ನಮ್ಮ ಅಂಗಳಲ್ಲಿ ಸಿಗ್ತಕ್ಕಂಥ ಅರಿಶಿಣ ಎಂಥ ಅದ್ಭುತವಾಗಿರ್ತಕ್ಕಂಥ ರೋಗ ನಿವಾರಕ. ಅದಕ್ಕೋಸ್ಕರ ನಮ್ಮಲ್ಲಿ ಗಲ್ಲ ತುಂಬ ಅರಿಶಿಣ ಹಚ್ಕೊಳ್ಳಿ ಅಂತ ತಿಳ್ಕೊಂಡು ಅಂತ ಹೇಳಿದರು. ಹೆಣ್ಣು ಮಕ್ಕಳ ಸೌಂದರ್ಯದ ಲಕ್ಷಣ ಅರಿಶಿಣ, ಕುಂಕುಮ. ಆದರೆ ಈಗ ಫ್ಯಾಷನಲ್ಲಿ ಅದೆಲ್ಲ ಹೊರಟೋಗಿದೆ. ಅಡ್ವರ್ಟೈಸ್ಮೆಂಟ್ ಟರ್ಮರಿಕ್ ಟರ್ಮರಿಕ್ ಅಂತ ಅಡ್ವರ್ಟೈಸ್ಮೆಂಟ್ ಒದರಿದ ಮೇಲೆ ಗೊತ್ತಾಗ್ತದೆ. ಆದರೆ ಏನು ಮಾಡೋದು, ಇದರ ಮಹತ್ವ ಗೊತ್ತಾಗೋದಲ್ಲದೆ ಒಳಗಾಗಿ ನಮ್ಮ ದೇಶದಲ್ಲಿ ಬೆಳೆಯುವ ಎಲ್ಲ ಅರಿಶಿಣದ ಮೇಲೆ ಅಮೇರಿಕ ಅದರ ಪೇಟೆಂಟ್ ತಾನು ತಗೊಂಡಿದೆ. ಹಸಿಶುಂಠಿ ಇದ್ದರೆ ಸಾಕು, ಎಂಥ ರೀತಿಯಾಗಿರ್ತಕ್ಕಂಥ ಶ್ವಾಸರೋಗಗಳನ್ನು ದೂರ ಮಾಡಬಹುದು. ದಿನಾಲು ಸ್ವಲ್ಪ ಹಸಿಶುಂಠಿ ಊಟದಲ್ಲಿ ಇತ್ತು ಅಂತ ತಿಳ್ಕೊಂಡಂತಂದರೆ ಜೀರ್ಣ ಸಮಸ್ಯೆ ಎಲ್ಲ ಸರಿಯಾಗಿ ಹೋಗ್ತದೆ. ಒಂದು ಹೆಬ್ಬರಳೆನ ಇದಷ್ಟು, ಇಷ್ಟು ಹಸಿಶುಂಠಿಯನ್ನು ತುಂಡು ಮಾಡಿ ಇಟ್ಕೊಳ್ಳಿ, ಊಟದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರೋಗ ನಿಂಬೆಹಣ್ಣು. ಅಲ್ಲ, ನಿಮ್ಮ ಶರೀರದಲ್ಲಿರ್ತಕ್ಕಂಥ ಗ್ಯಾಸ್ ಆಗಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಇರ್ತಕ್ಕಂಥದ್ದೇನೆ ಕರಿಬೇವು. ದಿನಾಲು ಹುಳಿ ಸಾರಿನಲ್ಲಿ ಹಾಕ್ತಿರಲ್ಲ. ಆನಂತರ ನಿಮ್ಮ ಕಿಡ್ನಿ ಡಿಟ್ಯಾಕ್ಷನ್ ಆಗಬೇಕಾಗಿ, ದಿನಾಲು ಸ್ವಚ್ಛವಾಗಬೇಕಾಗಿತ್ತು ಅಂದರೆ ಅದಕ್ಕೋಸ್ಕರ ಇದು ಬೇಕು, ಕೊತ್ತಂಬರಿ ಬೇಕು. ಕೊತ್ತಂಬರಿಯ ರಸವನ್ನು ತೆಗೆದುಕೊಂಡು ದಿನಾಲು ತೆಗೆದುಕೊಳ್ತಾ ಇತ್ತು ಅಂತಂದರೆ ಯಾರಿಗೂ ಕಿಡ್ನಿ ರೋಗ ಬರೋದಿಲ್ಲ. ಪರಮಾತ್ಮ ಎಂತೆಂಥ ಅದ್ಭುತವಾದ ದಿನನಯನದಲ್ಲಿ ಉಪಯೋಗ ಬೀಳ್ತಕ್ಕಂಥದ್ದನ್ನು ಕೂಡ, ಇಂಥ ವಿಶಿಷ್ಟವಾಗಿರ್ತಕ್ಕಂಥ ವನಸ್ಪತಿಗಳನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ. ವನಸ್ಪತಿಯ ಮಹತ್ವ ಬಹಳವಿದೆ. ಆನಂತರ ಕೇಳ್ತಾರೆ, ಹಿರಣ್ಯಂಚಮೇ, ನನಗೆ ಹಿರಣ್ಯ ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಂಗಾರವನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ, ಬಂಗಾರದ ಆಭರಣ ಮಾಡಿಸ್ಕೊಳ್ತೇವೆ, ಅನೇಕ ಆಭರಣಗಳು ಹಾಕ್ಕೊಳ್ತೇವೆ. ಲಕ್ಷ್ಮಿ ಅನೇಕ ಬಂಗಾರದ ಆಭರಣ ಹಾಕ್ಕೊಂಡಿದ್ದಾಳೆ. ಸಾಲಂಕೃತ ಕನ್ಯಾದಾನ ಮಾಡು ಅಂತ ಕೊಡ್ಕೊಂಡು ಬಂಗಾರದ ಆಭರಣ ಹಾಕಿ ದಾನ ಮಾಡ್ತಾರೆ. ಆದರೆ ಬಂಗಾರದ ಬೆಲೆ ಈಗ ಎಷ್ಟಿದೆ? 74,000-75,000 ರೂಪಾಯಿ ಇದೆ. ಒಂದು 10 ಗ್ರಾಮಿಗೋಸ್ಕರ ಅಂದರೆ ಅದರ ಬೆಲೆ ಎಷ್ಟಿರಬೇಕು ಅಂತ ಕಲ್ಪನೆ ಮಾಡಿಕೊಳ್ಳಿ. ಆದರೆ ಶರೀರದ ಮೇಲೆ ಬಂಗಾರ ಇರಬೇಕು. ಸ್ವಲ್ಪ ಪರಿಚಯ ಕೊಡ್ತೇನೆ. ಬಂಗಾರದ ಲಾಭ ನಮ್ಮ ಶರೀರಕ್ಕೆ ಹೇಗಿದೆ ಅಂತ ತಿಳ್ಕೊಂಡಂತಂದರೆ,
www my gold guide ಅಂತಕ್ಕಂತ ನೀವು ಬಂಗಾರದ ಬಗ್ಗೆ ಬೇಕು ಅಂತಿಕೊಂಡಂತಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಬಹುದು. ಬಂಗಾರ ನಮ್ಮ ಶರೀರಕ್ಕೆ ಎಷ್ಟು ಅನಿವಾರ್ಯ ಉಷ್ಣತೆ ಬೇಕು ಅದನ್ನು ಕೊಡ್ತಕ್ಕಂಥ ಒಂದು ಅದ್ಭುತವಾದ ಧಾತುವಾಗಿದೆ. ಕೊರಳಲ್ಲಿ ಒಂದು ಬಂಗಾರದ ಚೈನ್, ಆನಂತರ ನಮ್ಮ ಫೋರ್ತ್ ಫಿಂಗರ್ ಅನಾಮಿಕ, ಅದರಲ್ಲಿ ಒಂದು ಬಂಗಾರದ ಉಂಗುರ. ಇಷ್ಟು ಧರಿಸಿದರೆ ಸಾಕು, ನಮ್ಮ ಶರೀರದ ಧಮನಿಗಳಲ್ಲಿ ಹರಿಯುವ ರಕ್ತ ಅತ್ಯಂತ ಸುರಳೀತವಾಗಿ ನಡೀತದೆ. ರಕ್ತದ ಏನು ಒಂದು ಗಟ್ಟಿಯಾಗ್ತಕ್ಕಂಥ ದೋಷ ಇದೆ ಅದು ಬಂಗಾರ ಧರಿಸೋದ್ರಿಂದ ಹೊರಟೋಗ್ತದೆ. ಸಂಪೂರ್ಣ ನರ್ವ್ ಸಿಸ್ಟಮ್, ಶರೀರದಲ್ಲಿರ್ತಕ್ಕಂಥ ಬಂಗಾರದ ಆಭರಣದಿಂದ ಅದನ್ನು ಸಂಪೂರ್ಣ ಕಂಟ್ರೋಲ್ ಮಾಡ್ತದೆ. ಅದಕ್ಕೋಸ್ಕರ ಬಂಗಾರ ಅನಿವಾರ್ಯ. ಗಂಡಸರಿಗೆ ಉಂಗುರ, ಹೆಣ್ಣು ಮಕ್ಕಳಿಗೆ ಬಂಗಾರದ ಸರ ಇತ್ಯಾದಿ. ಅಷ್ಟೇ ಅಲ್ಲ, ಸಂಧಿಗಳಲ್ಲಿ ನಮ್ಮ ಜಾಯಿಂಟ್ಗಳಲ್ಲಿ ಇರತಕ್ಕಂತಹ ಬಾಧೆಗಳು ಅಂತೇನಿವೆ ಬಂಗಾರ ಧಾರಣ ಮಾಡೋದ್ರಿಂದ ಕಡಿಮೆ ಆಗ್ತದೆ. ಸಂಪೂರ್ಣ ಶರೀರಕ್ಕೆ ಆಕ್ಸಿಜನ್ ಕೊಡ್ತಕ್ಕಂಥ ಅನುಕೂಲತೆ ಮಾಡಿಕೊಡುವುದು ಈ ಬಂಗಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡಿದ್ದಾರೆ. ಜ್ಯೋತಿಷ್ಶಾಸ್ತ್ರ ಪ್ರಕಾರ ಬಂಗಾರವನ್ನು ಧರಿಸಿರ್ತಕ್ಕಂಥ ವ್ಯಕ್ತಿಗೆ ಗುರುಬಲ ಯಾವಾಗಲೂ ಇರ್ತದೆ. ಗುರುಬಲವನ್ನು ತಂದುಕೊಡ್ತಕ್ಕಂತಹ ಪ್ರಮುಖ ಧಾತು ಬಂಗಾರ. ಮೇಷ, ಮೇಷರಾಶಿ, ಕರ್ಕರಾಶಿ, ಸಿಂಹರಾಶಿ, ಕನ್ಯಾರಾಶಿ, ಧನುರಾಶಿ ಮತ್ತು ಮೀನರಾಶಿ. ಮೇಷ, ಕರ್ಕ, ಸಿಂಹ, ಕನ್ಯಾ, ಧನು, ಮೀನ, ಆರು ರಾಶಿಯವರು ಬಂಗಾರವನ್ನು ಧರಿಸಲೇಬೇಕು, ಇಲ್ಲದೇ ಇದ್ದರೆ ಅವ್ರ ಶರೀರದಲ್ಲಿ ಅನೇಕ ರೋಗಗಳು ಆಗ್ತದೆ. ಈಗಿನಂತ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಏನು ಯಾವ ಪ್ರಯೋಜನ ಬೀಳೋದಿಲ್ಲ. ಶುದ್ಧ ಬಂಗಾರದ ಆಭರಣಗಳನ್ನು ಧರಿಸಬೇಕು. ಮೇಷ, ಕರ್ಕ, ಸಿಂಹ, ಕನ್ಯಾ, ಧನು ಮತ್ತು ಮೀನ ರಾಶಿಯವರು. ಋಷಭ, ಮಿಥುನ, ವೃಶ್ಚಿಕ ಮತ್ತು ಕುಂಭರಾಶಿ, ಇವರು ಸ್ವಾಭಾವಿಕ ಉಷ್ಣ ಸ್ವಭಾವ. ಆದ್ದರಿಂದ ಇವರು ಎಷ್ಟು ಬೇಕೋ ಅಷ್ಟೇ ಹೆಚ್ಚಿಗೆ ಬಂಗಾರ ಧಾರಣ ಮಾಡಬಾರ್ದು. ಅದರಿಂದ ಅವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ರೋಗಗಳಿಗೆ ಅದು ಕಾರಣೀಭೂತವಾಗ್ತದೆ. ಹೆಣ್ಮಕ್ಕಳು ಮಂಗಳಸೂತ್ರ, ಆನಂತರ ಒಂದು ಸರ, ಉಂಗುರ, ಓಲೆ, ಮೂಗುತಿ, ಇಷ್ಟು ಅನಿವಾರ್ಯ ಧರಿಸಬೇಕು, ಅಷ್ಟೇ ಧರಿಸಬೇಕು, ಅದಕ್ಕಿಂತ ಹೆಚ್ಚಿಗೆ ಧರಿಸ್ಲಿಕ್ಕೆ ಹೋಗಬಾರ್ದು. ವೃಷಭ, ಮಿಥುನ, ವೃಶ್ಚಿಕ ಮತ್ತು ಕುಂಭರಾಶಿಯವರು. ಅದೇ ರೀತಿಯಾಗಿ ಮಕರ ರಾಶಿಯವರು ಸ್ವಭಾವತಃ ಉಷ್ಣ ಸ್ವಭಾವ, ಆದ್ದರಿಂದ ಅವರು ಕೂಡ ಬಂಗಾರ ಬಹಳ ಕಡಿಮೆ ಧಾರಣೆ ಮಾಡಬೇಕು. ಯಾರಿಗೆ ಮೇಲಿನ ಮೇಲೆ ಸೆಟ್ಟಿಗೆ ಬರ್ತಾರೆ, ಟಿಟ್ ಫಾರ್ ಟ್ಯಾಟ್ ಅಂತಕ್ಕಂಥ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಅಂಥವ್ರು ಸರ್ವತಾ ಬಂಗಾರ ಹೆಚ್ಚಿಗೆ ಧರಿಸಬಾರ್ದು. ಇಲ್ಲದೇ ಇದ್ರೆ ಇನ್ನೂ ಅವರ ಸಿಟ್ಟಿನ ಸ್ವಭಾವ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ನಾಳೆ ಸಿಟ್ಟಿಗೆ ಬರ್ತಕ್ಕಂಥ ಹೆಂಡತಿಗೆ ನಿಂದೆಲ್ಲ ಆಭರಣ ಕೊಟ್ಬಿಡು ಅಂತ ಅನ್ಲಿಕ್ಕೆ ಹೋಗ್ಬೇಡಿ, ಯಾವ ಬೇಕು ಸ್ವಲ್ಪ ಸ್ವಲ್ಪ ಹಾಕೊಂಡು ಆಯ್ತು. ಆನಂತರ ಯಾರಿಗೆ ಶನಿ ಮಹಾದಶ ನಡೆದಿದೆ ಅಂಥವ್ರು ಬಂಗಾರ ಧಾರಣ ಮಾಡಬಾರ್ದು, ಅನಿವಾರ್ಯವಿದ್ದಷ್ಟು ಧಾರಣ ಮಾಡಬೇಕು. ಏನೇ ಇರಲಿ, ಒಂದು ಪದಕ ಇರತಕ್ಕಂತಹ ಒಂದು ಚೈನ್ ಎಲ್ಲರ ಕೊರಳಲ್ಲಿ ಇರಲೇಬೇಕು, ಇಷ್ಟು ಅನಿವಾರ್ಯ ಅಂತಿಕೊಂಡು ಅಂತೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಆದ್ದರಿಂದ ಬಂಗಾರ, ಈ ಬಂಗಾರಕ್ಕೋಸ್ಕರವೇ ಯುದ್ಧಗಳಾಗಲಿಲ್ವೇ? ಈ ಬಂಗಾರಕ್ಕೋಸ್ಕರವೇ
ಎರಡೂ ಪಾರ್ಟಿ ಮದುವೆ ಕಾಲದಲ್ಲಿ ಜಗಳ ಆಗೋದಿಲ್ವೆ? ಈ ಬಂಗಾರಕ್ಕೋಸ್ಕರ ಅಣ್ಣ ತಮ್ಮಂದಿರು ಬೇರೆ ಆಗೋದಿಲ್ವೆ? ಎಷ್ಟು ಉಪಯುಕ್ತವೋ ಅಷ್ಟೇ ವ್ಯಾವಹಾರಿಕವಾಗಿ, ಬೆಲೆ ಜಾಸ್ತಿ, ಸಿಗೋದು ಕಡಿಮೆ. ಹೀಗಾಗಿ ಇದಕ್ಕೆ ಭಾಳ ಇಂಪಾರ್ಟೆಂಟ್ ಇದೆ. ಇನ್ನು ನಿಜವಾಗಿರ್ತಕ್ಕಂಥ ಆಭರಣಗಳು ಯಾವುದು, ಏನು, ಎಂತ ಅನ್ನೋದನ್ನು ಇವತ್ತಿನ ದಿವಸ ನಾನು ಮತ್ತು ನನ್ನ ಶ್ರೀಮತಿ ಸೇರಿ ಎರಡು ಪುಸ್ತಕಗಳನ್ನು ತಯಾರು ಮಾಡಿದ್ದೆ. ಒಂದು ದಾಸ ವ್ಯಾಸ ಸಾಹಿತ್ಯದ ಅಮೃತ ಬಿಂದುಗಳು ಅಂತ ಕೊಂಡಂತೇಳಿ, ಪುರಾಣ ಧರ್ಮಶಾಸ್ತ್ರಗಳಲ್ಲಿ ಬಂದ ಕೆಲವು ವಿಷಯ. ದಾಸ ಸಾಹಿತ್ಯದಲ್ಲಿ ನಮ್ಮ ಮಹಾಸ್ವಾಮಿಗಳು ಪ್ರಾರಂಭ ಮಾಡಿದ ಯಾವ ದಾಸ ಪರೀಕ್ಷೆಗಳು ಅಂತ ತಿಳ್ಕೊಂಡಂತೇನಿವೆ, ಅಲ್ಲಿ ಉಕ್ತ ಲೇಖನಕ್ಕೆ ಉಪಯೋಗಕ್ಕೆ ಬೀಳ್ತಕ್ಕಂಥ ಸುಮಾರು ಒಂದು 14 ಲೇಖನಗಳನ್ನು ಕೂಡಿದ ಒಂದು ಪುಸ್ತಕ ವ್ಯಾಸ ದಾಸ ಸಾಹಿತ್ಯದ ಅಮೃತ ಬಿಂದುಗಳು ಅಂತ ತಿಳ್ಕೊಂಡಂತೇಳಿ ಸುಮಾರು 140 ಪುಟದ ಪುಸ್ತಕ ಇದೆ. ಇದಾದ ನಂತರ ವೇದ ಮತ್ತು ದಾಸ ಸಾಹಿತ್ಯದಲ್ಲಿ ಮಹಿಳೆಯರ ಆಭರಣಗಳು, ಮೂಗುತಿ ಯಾಕೆ ಹಾಕ್ಕೊಳ್ಬೇಕು, ಕಿವಿಯಲ್ಲಿ ಬೆಂಡೋಲೆ ಯಾಕೆ ಹಾಕ್ಕೊಳ್ಬೇಕು, ಕುಂಕುಮ ಯಾಕೆ ಹಚ್ಚಿಕೊಳ್ಬೇಕು, ಆನಂತರ ತಾಂಬೂಲ ಯಾಕೆ ತಿನ್ನಬೇಕು, ಯಾಕೆ ಕೈಗಳಿಗೆ ಬಂಗಾರದ ಬಳೆ ಹಾಕ್ಕೊಳ್ಬೇಕು, ಗಾಜಿನ ಬಳೆ ಯಾಕೆ ಹಾಕ್ಕೊಳ್ಬೇಕು ಇತ್ಯಾದಿ ಅಲಂಕಾರಗಳ ಫಿಸಿಕಲ್ ಶರೀರಕ್ಕೆ ಉಪಯೋಗಕ್ಕೆ ಬೀಳುವ ಲಾಭಗಳು ವಿಜ್ಞಾನ ಮತ್ತು ಆಯುರ್ವೇದ ದೃಷ್ಟಿಯಿಂದ, ಅದಕ್ಕೆ ನಿಮಿತ್ತವಾಗಿರ್ತಕ್ಕಂಥ ಗುಣ ಎಂಥ ಮೂಗುತಿ, ಯಾವ ಗುಣ ಮೂಗುತಿಗೆ ಪ್ರತಿನಿಧಿಯಾಗಿದೆ, ಯಾವ ಗುಣ ಮಂಗಳಸೂತ್ರಕ್ಕೆ ಪ್ರತಿಭೆಯಾಗಿದೆ, ಇದೆಲ್ಲಗಳಿಂದ ಕೂಡ ಸುಮಾರು 110 ಪುಟದ ಒಂದು ಪುಸ್ತಕ ತಯಾರು ಮಾಡಲಾಗಿದೆ. ಈ ಪುಸ್ತಕದಲ್ಲಿ ಕೊನೆಯ 4 ಲೇಖನಗಳು ರಜಸ್ವಲ ಸಂದರ್ಭದಲ್ಲಿ ಪರಿಪಾಲಿಸುವ ನಿಯಮಗಳು ಎಷ್ಟು ಅನಿವಾರ್ಯವಾಗಿವೆ ಅಂತ ಕೊಂಡಂತ ಅನ್ನೋದು ವ್ಯಾವಹಾರಿಕವಾಗಿ, ವೈಜ್ಞಾನಿಕವಾಗಿ, ಆನಂತರ ಶಾಸ್ತ್ರೀಯವಾಗಿ ವಿವರಣೆ ಸಿಗ್ತದೆ ನಿಮಗೆ ಈ ಪುಸ್ತಕದಲ್ಲಿ. ಇವೆರಡು ಪುಸ್ತಕ ಇವತ್ತಿನ ದಿವಸ ಮುಂಬೈ ಮುಲುಂಡ ನಮ್ಮ ವಿದ್ಯಾಪೀಠದ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಸ್ವಾಮಿಗಳು ಚಾತುರ್ಮಾಸ್ಯ ಕುಳಿತುಕೊಂಡಿದ್ದಾರೆ. ಇವತ್ತು ಸಾಯಂಕಾಲ ಅವರ ಹಸ್ತದಿಂದ ಈ ಎರಡು ಪುಸ್ತಕಗಳ ಅನಾವರಣ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ದೇವರ ಸಂಕಲ್ಪ ಆಗಿದೆ. ಅನಾವರಣ ಆದಮೇಲೆ ಅದು ಏನು ಎಂತು ಹೇಗೆ ಅಂತ ನಿಮಗೆ ತಿಳಿಸಲಾಗ್ತದೆ. ಆದರೆ ತಪ್ಪದೇ ಇವೆರಡು ಪುಸ್ತಕ ಓದಿ, ದಾಸ ಸಾಹಿತ್ಯದ ವೈಶಿಷ್ಟ್ಯ, ಆನಂತರ ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು ಇರಬೇಕಾಗಿದ್ದರೆ ಆ ಗುಣಗಳು ಅಂತನೋ ಆಭರಣಗಳು, ಅದಕ್ಕೆ ಶ್ರೀಪಾದರಾಜ ಹೇಳ್ತಾರಲ್ಲ, ಭೂಷಣಕ್ಕೆ ಭೂಷಣ ಇದು ಭೂಷಣ, ದಾನ ಕೊಡುವುದೇ ಕಂಕಣ ಕೈಗಳಿಗೆ ಭೂಷಣ ಇತ್ಯಾದಿ ಅಂಥವುಗಳನ್ನು ಇಟ್ಟುಕೊಂಡು ವಿಸ್ತಾರವಾಗಿ ಪುಸ್ತಕ ಬರೆಯಲಾಗಿದೆ. ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಅಂತೇಳಿ, ಬಹುಶಃ ಸಾಯಂಕಾಲ ಉದ್ಘಾಟನೆ ಆಗ್ತಾ ಅಲ್ಲಿವರೆಗೆ ಪುಸ್ತಕ ಬರ್ಬೋದು, ನಂತರ ನಿಮಗೆ ಎಲ್ಲರಿಗೂ ಅದರ ಬಗ್ಗೆ ತಿಳಿಸಲಾಗ್ತದೆ. ಇರಲಿ, ಇಂಥ ಒಂದು ಬಂಗಾರದ ಬೇಡಿಕೆ ಮಾಡ್ತಾ ಇದ್ದಾರೆ ವಿಶ್ವಾಮಿತ್ರರು ರಾಮಚಂದ್ರನಿಗೆ. ಇನ್ನು ಉಳಿದ ವಿಚಾರ ಅಂತಕೊಂಡಂತ ಅನ್ನೋದನ್ನು ಕ್ರಮವಾಗಿ ನಾವು ತಿಳಿದುಕೊಳ್ಳೋಕೋಸ್ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ.